ಉಜ್ವಲ್ ಯೋಜನೆಯಡಿ ಗ್ಯಾಸ್ ವಿತರಿಸುವ ಬಗ್ಗೆ ಮಾಹಿತಿ ನೀಡಿದ ಉಪ್ಕಾರ್ ಗ್ಯಾಸ್ ಮಾಲೀಕ ನಸ್ರುಲ್ಲಾ ಖಾನ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ಟಿವಿ ಮುಖಾಂತರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಡಿಯಲ್ಲಿ ಉಜ್ವಲ ಫಲಾನುಭವಿಗಳಿಗೆ ಫ್ರೀಯಾಗಿ ಉಚಿತವಾಗಿ 3 ಸಿಲಿಂಡರ್ಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ನಾನು ನಸ್ರುಲ್ಲಾ ಖಾನ್ ಅಡ್ವೊಕೇಟ್ ಉಪ್ಕಾರ್ ಗ್ಯಾಸ್ ಏಜೆನ್ಸಿಯಿಂದ ತಮಗೆ ಆಗಿರೋ ಕನ್ಫ್ಯೂಸ್ನ ಗೊಂದಲನ ದೂರ ಮಾಡೋದಕ್ಕೋಸ್ಕರ ಇವತ್ತು ಶ್ರೀ ಟಿವಿ ಮುಖಾಂತರ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ 3 ಸಿಲಿಂಡರ್ನ ಉಚಿತವಾಗಿ ಎಲ್ಲ ಗ್ರಾಹಕರಿಗೆ ಉಜ್ವಲ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರೋದಿಲ್ಲ. ಇದು ಉಜ್ವಲನಲ್ಲಿ ಯಾರು ಕನೆಕ್ಷನ್ ಪಡೆದಿದ್ದಾರೆ, SC ST ಅವರಿಗೆ ಇದು ಅನ್ವಯ ಆಗುತ್ತೆ. ಇದರಲ್ಲಿ ನೇರವಾಗಿ ಸರ್ಕಾರ ಅವ್ರ ಖಾತೆಗೆ ಹಣ ಪಾವತಿಸುತ್ತೆ. ಆ ಹಣನ ನೀವು ಬಿಡಿಸ್ಕೊಂಡು ನಮ್ಮಲ್ಲಿ ಬಂದರೆ ನಿಮಗೆ OTP ನಂಬರ್ ಸಿಗುತ್ತೆ. ಆ OTP ನಂಬರ್ ತೊಗೊಂಡು ನಾವು ನಿಮಗೆ ರೆಸಿಪ್ಟ್ ಕೊಟ್ಟರೆ ಅದರಲ್ಲಿ ನೀವು ಸಿಲಿಂಡರ್ನ ಪಡಿಬೋದು. ಮೊದಲನೇ ಸಿಲಿಂಡರ್ ಹಣ ಬಿಡಿಸ್ಕೊಂಡು ನೀವು ಸಿಲಿಂಡರ್ ತೊಗೊಂಡಿಲ್ಲ ಅಂದರೆ ಎರಡನೇ ಸಿಲಿಂಡರ್ಗೆ ಹಣ ಬರೋದಿಲ್ಲ. ಮೊದಲನೇ ಸಿಲಿಂಡರ್ ತೊಗೊಂಡ ನಂತರ 15 ದಿನ ನಂತರ ಎರಡನೇ ಸಿಲಿಂಡರ್ ಹಣ ನಿಮ್ಮ ಮತ್ತೆ ಖಾತೆಗೆ ಬರುತ್ತೆ, ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಎರಡನೇ ಸಿಲಿಂಡರ್ ತೊಗೊಂಡಿಲ್ಲ ಅಂದರೆ 3ನೇ ಸಿಲಿಂಡರ್ದು ಹಣ ಬರಲ್ಲ. ಇದು ಕ್ಲಿಯರ್. ಇದು ಸಿಲಿಂಡರ್ ತೊಗೊಂಡ್ರೇ ನಾವು ಅಲ್ಲಿ ನಿಮ್ಮ OTP ನಂಬರ್ನ ಕಳಿಸಿದ್ರೇ 3ನೇ ಸಿಲಿಂಡರ್ಗೆ ಹಣ ರಿಲೀಸ್ ಆಗೋದು. ಒಂದು ಪಕ್ಷ ಅವರು ಇಲ್ಲ, ಬೇರೆ ಕಡೆ ಇದ್ದಾರೆ, ಈ ಸ್ಕೀಮ್ನಲ್ಲಿ ಅವರಿಗೆ ತೊಗೊಳಕ್ಕೆ ಅವಕಾಶ ಆಗಿಲ್ಲ, ಅವರಿಗೆ ಮುಂದಿನ ವರ್ಷ 2021 ಮಾರ್ಚ್ ತನಕ ಅವರಿಗೆ ಅವಕಾಶ ಇರುತ್ತೆ. ಅವ್ರಿಗೆ ಈ ಸ್ಕೀಮ್ನ ಅವರು ಬಳಸ್ಕೊಬೋದು. ಯಾಕಂದರೆ ಇದು ಕರೋನಾ ಇರೋದ್ರಿಂದ, ಇದು ಕರೋನಾ ಈ ಥರ ಪರಿಸ್ಥಿತಿ ಇರೋದ್ರಿಂದ ಅವರಿಗೆ ಸರ್ಕಾರ ಇದು ಅವಕಾಶ ಕೊಟ್ಟಿದೆ, ಪ್ರಾವಿಷನ್ ಇದೆ ಅವ್ರಿಗೆ. ಮತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ಕನ್ಫ್ಯೂಸ್ ಮಾಡಿಕೊಂಡು ಬರೀ ಡೈರೆಕ್ಟಾಗಿ ಫೋನ್ ಮಾಡ್ತೀರ, ನಾವು ಬುಕ್ ಮಾಡಿಬಿಟ್ಟಿದ್ದೀವಿ ನಮಗೆ ಸಿಲಿಂಡರ್ ಕೊಡಿ ಅಂದರೆ ಆ ಥರ ಅಲ್ಲ. ಪ್ರೊಸೀಜರ್ ಈ ಥರ ಇದೆ, ನೇರವಾಗಿ ನಿಮ್ಮ ಖಾತೆಗೆ ಹಣ ಬರುತ್ತೆ, ಆ ಹಣ ಬಿಡಿಸ್ಕೊಂಡ್ಬಂದರೆ ನಾವು ಸಿಲಿಂಡರ್ ಕೊಡ್ತೀವಿ. ಈಗಾಗಲೇ 4,600 ಜನಕ್ಕೆ ಖಾತೆಗೆ ದುಡ್ಡು ಬಿದ್ದಿದೆ. ನೀವು ಹೋಗಿ ನಿಮ್ಮ ಅಕೌಂಟ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 4,600 ಜನ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. 4,600 ಜನಕ್ಕೆ ಈಗಾಗಲೇ ಉಜ್ವಲ ದುಡ್ಡು ಬಂದಿದೆ. ದಯವಿಟ್ಟು ಯಾವುದೇ ಗೊಂದಲ ಪಡ್ಕೊಂಡಂಗೆ ಫಸ್ಟ್ನೇ ಸಿಲಿಂಡರ್ ದುಡ್ಡು ಬಿಡಿಸಿ ಸಿಲಿಂಡರ್ ತಗೊಬೇಕು. ನಾವು OTP ನಂಬರ್ ಕೊಟ್ಟು ಅದನ್ನು ಅದೇ ಹೋಗುತ್ತೆ, ಅಲ್ಲಿ ಹೋಗುತ್ತೆ. ಸರಿ, ಫಸ್ಟ್ನೇ ಸಿಲಿಂಡರ್ ಬಿಡಿಸ್ಕೊಂಡು ದುಡ್ಡು ತಾಳಿಲ್ಲ ಅಂದ್ರೆ, ದುಡ್ಡು ತನ ಉಟ್ಕೊಂಡ್ರೆ ಅವ್ನಿಗೆ OTP ದುಡ್ಡು ಬಿಡಿಸ್ಕೊಂಡಾಗ ನೀವು ಒಂದು ಪರ್ಸೆಂಟ್ ಬಿಡಿಸ್ಕೊಂಡು ತಗೊಂಡು ಸಿಲಿಂಡರ್ ಕೊಡ್ತೀರ? ಈ ಮುಂಚೆ ನಾವು ಬುಕ್ ಮಾಡಿದ್ದೀವಿ, ಸಿಲಿಂಡರ್ ಬಂದ್ಬಿಡುತ್ತೆ, ಅವ್ರಿಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಮತ್ತೆ ಅವ್ರು ದುಡ್ಡು ಸಿಗುತ್ತಲ್ಲ. ಉಜ್ವಲಂಗೆ ಮುಷನ್ ಬಂದಿಲ್ಲ, ನಾವು ಕಸ್ಟಮರ್ ಒಬ್ಬ, ನಾನು ಕಸ್ಟಮರ್ ಒಬ್ಬ, ನಾನು ಬುಕ್ ಮಾಡಿದ್ದೀನಿ ಅಂದಮೇಲೆ ಬರಲಿಲ್ಲ ಅಂದ್ರೆ ಬರುತ್ತಲ್ಲ ಅವ್ರಿಗೆ? ಬರುತ್ತೆ, 100% ಬರುತ್ತೆ, 100% ಬರುತ್ತೆ. ಯಾವುದೇ ಆತಂಕ ಪಡೋದು ಬೇಡ. ಯಾರ್ಯಾರು ಈ ಸ್ಕೀಮಲ್ಲಿ ಉಜ್ವಲ ಅಡಿಯಲ್ಲಿ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ದುಡ್ಡು ಬರುತ್ತೆ. ಆ ದುಡ್ಡನ್ನ ಸಿಲಿಂಡರ್ಗೆ ಉಪಯೋಗಿಸ್ಬೇಕು. ಆ ದುಡ್ಡನ್ನ ಬಿಡಿಸ್ಕೊಂಡು ಸಿಲಿಂಡರ್ ತೊಗೊಂಡಿಲ್ಲ ಅಂದರೆ ಎರಡನೇ ಸಿಲಿಂಡರ್ ದುಡ್ಡು ಬರಲ್ಲ, ಎರಡನೇ ಸಿಲಿಂಡರ್ ತೊಗೊಂಡಿಲ್ಲ ಅಂದರೆ 3ನೇ ಸಿಲಿಂಡರ್ ದುಡ್ಡು ಬರಲ್ಲ. ಮುಂದಿನ ವರ್ಷ ಮಾರ್ಚ್ ತನಕ ಅವರಿಗೆ ಪ್ರಾವಿಷನ್ ಇದೆ. ಈಗಲೂ ಅವರು ತಗೊಂಬೋದು. ಆದ್ರೆ ಒಂದು ಸಿಲಿಂಡರ್ಗೆ 15 ದಿನ ನಂತರ ಮತ್ತೆ ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೆ ಒಂದು ಸಿಲಿಂಡರ್ ಪಡೆದು 15 ದಿನ ಆಗಿರ್ಬೇಕು. ಅವಾಗ್ಲೇ ಸೆಕೆಂಡ್ ಸಿಲಿಂಡರ್ ಬುಕ್ ಆಗಲ್ಲ, ಇಲ್ಲ ಅಂದ್ರೆ ಎರಡನೇ ಸಿಲಿಂಡರ್ ಬುಕ್ ಆಗಲ್ಲ. ಮಹಿಳೆಯರಿಗೆ ಮಾತ್ರ ಇದು, ಮಹಿಳೆ ಉಜ್ವಲದಲ್ಲಿ ಮಹಿಳೆಯರಿಗೆ ಮಾತ್ರ ಇದು ಅವಕಾಶ ಇರೋದು. ಉಜ್ವಲನಲ್ಲಿ ಕನೆಕ್ಷನ್ ಕೊಟ್ಟಿರೋದೇ ಮಹಿಳೆಯರಿಗೆ, ಅವ್ರಿಗೆಲ್ಲ ಇದು ಅವಕಾಶ ಇರೋದು. ಅವರು 3 ಸಿಲಿಂಡರ್ನ ಪಡಿಬೋದು ಫ್ರೀಯಾಗಿ. ಎಲ್ರಿಗೂ ನಮಸ್ಕಾರ. ಈ ಕರೋನಾ ವೈರಸ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ಆಗಾಗ ಕೈ ತೊಳಿತಾ ಇರಬೇಕು, ಕಿವಿ ಬಾಯಿ ಮೂಗು ಏನು ಬೇಡಿ, ಹೊರಗಡೆ ಹೋದರೆ ಮಾಸ್ಕ್ ಹಾಕಿ, ಏನಿದೆ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಆಮೇಲೆ ಈಗ ನಾವು ಇದನ್ನೆಲ್ಲ ಮಾಡೋದ್ರಿಂದ ಕರೋನಾನ
ಫೈಟ್ ಮಾಡ್ಬೋದು, ಕೊರೋನಾಗೆ ಫೈಟ್ ಮಾಡ್ಬೋದು ನಾವು. ಆಮೇಲೆ ಈಗ ಕೊರೋನಾದಿಂದ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಈಗ ಬರ್ತಿರೋ ರಿಪೋರ್ಟ್ಸ್ಗಳ ಪ್ರಕಾರ ನಮ್ಮ ಡಿಸ್ಟಿಕ್ಟ್ನಲ್ಲಿ ಒಂದು ಸಾವು ಆಗಿತ್ತು, ಏನೋ ಆಗಿದೆ. ಆಮೇಲೆ ಒಂದು ಮಗುಗೆ ಪಾಸಿಟಿವ್ ಬಂದಿತ್ತು, ಅದು ರಾಜೀವ್ ಗಾಂಧಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆಮೇಲೆ ಈಗ ಬರೋಬಾನ್ ಗುರುವಾರ ಏನಿದೆ, ಶಾಬಾನ್ ಹಬ್ಬ ಇದೆ, ಹಿರಿಯರ ಹಬ್ಬ. ಈ ಹಬ್ಬನ ಎಲ್ಲರೂ ಆಚರಿಸ್ತಾರೆ. ಈಗ ನೋಡಿ, ನಮ್ಮ ಹಿಂದೂ ಬಾಂಧವರು ಹೇಗೆ ಯುಗಾದಿ ಹಬ್ಬನ ಆಚರಿಸಿದ್ರು, ಯಾವುದೇ ಹೊರಗಡೆ ಬರ್ದಂಗೆ, ಜನಗಳಲ್ಲಿ ಗುಂಪು ಕಟ್ಕೊಂಡಂಗೆ ಹೇಗೆ ಮನೆಯಲ್ಲಿ ಆಚರಿಸಿದ್ರು, ಹಾಗೆ ತಾವು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಈ ಹಬ್ಬನ ಆಚರಿಸ್ಬೇಕು. ಸೋಷಿಯಲ್ ಡಿಸ್ಟೆನ್ಸ್ನ ಕಾಪಾಡಬೇಕು. ಎಲ್ಲ ಸಂಬಂಧಿಕರಿಗೆ ಎಲ್ಲರಿಗೂ ಕರ್ಕೊಂಡು ಎಲ್ಲ ಮನೆಯಲ್ಲಿ ಜೋಡಿಸ್ಕೊಂಡು ಇದನ್ನು ಇದು ಮಾಡಬೇಡಿ. ಯಾಕಂದರೆ ಇವತ್ತಿನ ದೇಶದ ಪರಿಸ್ಥಿತಿ ಆಗಿದೆ. ನಾವು ಎಲ್ಲರೂ ಸೇರಿ ಈ ಕೊರೋನಾಗೆ ಫೈಟ್ ಮಾಡೋದಿದೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾನೇನು ಕೇಳ್ಕೊಳ್ತೀನಿ ಅಂದರೆ, ಮನೆಯಲ್ಲೇ ಇದ್ದು ಏನಿದೆ ಹಬ್ಬನ ಆಚರಿಸಿ, ದುವಾ ನಮಾಜ್ ಏನಿದೆ ಎಲ್ಲವನ್ನು ಮನೆಯಿಂದಲೇ ಮಾಡಿ ಅಂತ ತಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ, ತಮಗೆಲ್ಲರಿಗೂ ಶಾಬಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮ್ ಅಲೈಕುಂ. ಮೈ ಸಾರೆ ಸಿರಾ ಶಹರ್ಕ್ಕೆ ಮುಸಲ್ಮಾನ್ ಭಾಯಿಯೋ ಸೇ ಔರ್ ಸಾರೆ ದೇಶಕ್ಕೆ ಮುಸಲ್ಮಾನ್ ಭಾಯಿಯೋ ಸೇ ಆಜಿಜನ್ನು ಅಪೀಲ್ ಕರ್ತಾ ಹೂ ಕೆ ಜೋ ಇಸಿ ಮಹಿನೆ ಮೇ ಜೋ ಶಾಬಾನ್ ಕಿ ಈದ್ ಆನೆ ವಾಲಿ ಹೈ, ಇಸ್ ಈದ್ ಮೇ ಕರೋನಾ ಕಾ ಖ್ಯಾಲ್ ರಖತೆ ಹುಯೇ, ಸೋಷಲ್ ಡಿಸ್ಟೆನ್ಸ್ ಕಾ ಖ್ಯಾಲ್ ರಖತೆ ಹುಯೇ, ಕಹೀ ಬಾಹರ್ ನಾ ಜಾಯೆ, ಅಪ್ನೆ ಘರೋ ಮೇ ಹಿ ಬೈಠಕರ್ ಯೇ ಈದ್ ಮನಾಯೆ. ದೋಸ್ತ್ ಅಹಬಾಬ್ ಸೇ ಭೀ ಇಸ್ ಈದ್ ಮೇ ಇಸಿ ಏಕ ಬಾರ್ ಐಸಿ ಹಾಲಾತ್ ಐಸೆ ಹೈ ಕರೋನಾ ವೈರಸ್ ಕಿ ವಜಹ ಸೇ ಇಸ್ ಏಕ ಬಾರ್ ಕೋಯಿ ಭೀ ರಿಶ್ತೆದಾರ್ ಅಹಬಾಬ್ ಉಸ್ ಸಬ್ ಘರ್ ಮೇ ನಾ ಲಾಕೆ ಸೋಷಲ್ ಡಿಸ್ಟೆನ್ಸ್ ಮೇಂಟೇನ್ ಕರ್ನೆ ನಹೀ ಹೋತಾ, ಇಸ್ಲೀಯೇ ಸೋಷಲ್ ಡಿಸ್ಟೆನ್ಸ್ ಮೇಂಟೇನ್ ಕರ್ನಾ ಇಸ್ ಈದ್ ಮೇ ಆಪ್ ಹಿ ಅಪ್ನೆ ಫ್ಯಾಮಿಲಿ ಕೆ ಸಾಥ್ ಅಪ್ನೆ ಬೀವಿ ಬಚ್ಚೋ ಕೆ ಸಾಥ್ ಘರೋ ಮೇ ರಹಕರ್ ದುವಾ ನಮಾಜ್ ಜೋ ಭೀ ಹೈ ಘರ್ ಸೇ ಹಿ ಬೈಠಕರ್ ಕರ್ನೆ ಕಿ ಮೈ ಅಪೀಲ್ ಕರ್ತಾ ಹೂ ಔರ್ ಪೂರೆ ಭಾಯಿಯೋ ಸೇ ಮೈ ಶಾಬಾನ್ ಈದ್ ಶಾಬಾನ್ ಕಿ ಈದ್ ಕಿ ಮುಬಾರಕ್ಬಾದಿ ದೇತೆ ಹುಯೇ ಮೈ ದೋ ಬಾತ್ ಖತಮ್ ಕರ್ತಾ ಹೂ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.